चैनल नोड़ता स्वाइट कन्नड़ चैनल एपिसोड नली प्रेगनेंसी रिलेटेड वीडियो शेयर माता सो कॉन्सेप्ट अंदरे टॉपिक साकष्टु जन केळिदिरा अंदरे प्रेगनेंसी नली वाइट डिस्चार्ज आगोदु ओळ्ळेदा अथवा केट्टदा अन्नोदर बग्गे तुंबा जन केळिदिरा अक्का नंगे वाइट डिस्चार्ज आगता इदे इदु सेफ अथवा इल्वा एनादरू प्रॉब्लम इद्या अंत तुंबा जन केळिदिरा सो अदक्कोस्कर इवत्तिन वीडियो डिटेल्ड इन्फॉर्मेशन आगे प्रेग्नेंसी नली आगुवंत वाइट डिस्चार्ज गे नाल्कु कारणगळन्न नानु ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾ ಇನ್ಫಾರ್ಮೇಟಿವ್ ಹಾಗೆ ವ್ಯಾಲ್ಯೂಬಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೋ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೋ ನೀವು ತಕ್ಷಣ ವಿಡಿಯೋಸ್ ನ ನೋಡಬಹುದು ಸೋ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಕಂಪ್ಲೀಟ್ ವಿಡಿಯೋ ನಲ್ಲಿ ಗರ್ಭಿಣಿಯರಿಗೆ ಕಾಣುವಂತ ವೈಟ್ ಡಿಸ್ಚಾರ್ಜ್ ಅಂದ್ರೆ ಬಿಳಿ ಮುತ್ತು ಅಥವಾ ಶ್ವೇತಸ್ರಾವ ಸೋ ಈ ಪ್ರಾಬ್ಲಮ್ ಬಗ್ಗೆ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಸೋ ಆಲ್ಮೋಸ್ಟ್ ಎಲ್ಲಾ ಪ್ರೆಗ್ನೆಂಟ್ ವುಮನ್ಸ್ ಅಂದ್ರೆ ಗರ್ಭಿಣಿಯರಲ್ಲೂ ಕೂಡ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟಿನ ಸಮಸ್ಯೆ ಇದ್ದೇ ಇರುತ್ತೆ ಹಾಗೆ ಆಗಿರುತ್ತೆ 9 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ನಲ್ಲಿ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಆಗಿರುತ್ತೆ ಸೋ ಇದರಲ್ಲಿ ಕೆಲವೊಂದಷ್ಟು ಕಾರಣಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೋ ನಿಮಗೆ ಇತರ ಯಾವುದಾದರೂ ಆಗಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದಾ ಬೇಡವಾ ಅನ್ನೋ ಐಡಿಯಾ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಅನ್ನೋದೇನಿದೆ ಇದು ನಾನಾ ಕಾರಣಗಳಿಂದ ಆಗಿರಬಹುದು ತುಂಬಾನೇ ರೀಸನ್ಸ್ ಇದೆ ಇದಕ್ಕೆ ಸೋ ಇದು ನಿಮಗೆ ಫಸ್ಟ್ ಟೂ ಟ್ರೈಮಿಸ್ಟರ್ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಿಮಗೆ 6 ತಿಂಗಳ ಒಳಗೆ ನಿಮಗೆ ಕಾಣಿಸ್ಕೊಳ್ಳುತ್ತೆ ಈವನ್ ನಿಮಗೆ 9th ಮಂತ್ ಅಲ್ಲಿ ಅಂದ್ರೆ 9ನೇ ತಿಂಗಳಲ್ಲೂ ಕೂಡ ಆ ಡೆಲಿವರಿಗೆ ಏನು ಟೈಮ್ ಇದೆ ಅನ್ನುವಾಗ ಕೂಡ ಹೆವಿ ವೈಟ್ ಡಿಸ್ಚಾರ್ಜ್ ಆಗೋದನ್ನ ನಾವು ನೋಡಿರ್ತೀವಿ ಸೋ ಈ ಬ್ರೀಫ್ ಆಗಿ ಹೇಳಬೇಕು ಅಂದ್ರೆ 1ರಿಂದ 9 ತಿಂಗಳಲ್ಲಿ ಯಾವಾಗ ಬೇಕಾದರೂ ವೈಟ್ ಡಿಸ್ಚಾರ್ಜ್ ಆಗಬಹುದು ಸೊ ಮುಂದೆ ನಾನು ಹೇಳುವಂತ ಕೆಲವೊಂದಷ್ಟು ಕಾರಣಗಳಲ್ಲಿ ನಾನು ಆಗ್ಲೇ ಹೇಳಿದಂಗೆ 4 ಕಾರಣಗಳು 4 ರೀಸನ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ವೈಟ್ ಡಿಸ್ಚಾರ್ಜ್ ಯಾಕೆ ಆಗಬಹುದು ಅಂತ ಸೊ ಇದರಲ್ಲಿ ಕೆಲವು ನಾರ್ಮಲ್ ಇರಬಹುದು ಕೆಲವು ಅಬ್ನಾರ್ಮಲ್ ಇರಬಹುದು ಸೊ ಅಬ್ನಾರ್ಮಲ್ ಇರುತ್ತೆ ಅನ್ನೋದಾದ್ರೆ ನಿಮಗೆ ಆ ತರ ಡಿಸ್ಚಾರ್ಜ್ ಆಗ್ತಾ ಇದೆ ಅನ್ನೋದಾದ್ರೆ ನೀವು ತಕ್ಷಣವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಒಳ್ಳೆಯದು ಸೊ ಬನ್ನಿ ಯಾವ ಯಾವ ಕಾರಣಗಳು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೊದಲನೇದಾಗಿ ಲಿಕೋರಿಯಾ ಅನ್ನೋದು ಥಿಕ್ ವೈಟ್ ಡಿಸ್ಚಾರ್ಜ್ ಆಗಿರುತ್ತೆ ನಾರ್ಮಲ್ ಆಗಿ ಇರೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಥಿಕ್ ಆಗಿರುತ್ತೆ ಸೋ ನಿಮಗೆ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಯಾವ ತರ ಇರುತ್ತೆ ಅದರ ಕನ್ಸಿಸ್ಟೆನ್ಸಿ ಅಂತ ಸ್ವಲ್ಪ ಗಟ್ಟಿಯಾಗಿರುವಂತದ್ದು ಇದರ ಒಂದು ಸಿಂಪ್ಟಮ್ ಅಂತ ಹೇಳಬಹುದು ಇದರ ಜೊತೆಗೆ ಅಂದ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಆಗಿರೋದ್ರ ಜೊತೆಗೆ ಇದು ಸ್ವಲ್ಪ ಸ್ಮೆಲ್ ಕೂಡ ಇರುತ್ತೆ ಮೈಲ್ಡ್ ಸ್ಮೆಲ್ ಇರುತ್ತೆ ಅಷ್ಟೊಂದು ಬ್ಯಾಡ್ ಸ್ಮೆಲ್ ಏನಿರಲ್ಲ ಮೈಲ್ಡ್ ಆಗಿರುತ್ತೆ ಸ್ಮೆಲ್ ಸೋ ಈ ಲಿಕೋರಿಯಾ ಅನ್ನೋದು ವಜೈನಾದ ಅಂದ್ರೆ ನಿಮ್ಮ ಪ್ರೈವೇಟ್ ಪಾರ್ಟ್ನ ಸೀಕ್ವೆನ್ಸ್ ಡಿಸ್ಚಾರ್ಜ್ ಅಂತಾನೆ ಹೇಳಬಹುದು ಈ ತರ ಲಿಕೋರಿಯಾ ಅನ್ನುವಂತ ವೈಟ್ ಡಿಸ್ಚಾರ್ಜ್ ಏನಿರುತ್ತೆ ಇದು ಮೋಸ್ಟ್ ಕಾಮನ್ ಅಂತ ಹೇಳಬಹುದು ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂತ ಮೋಸ್ಟ್ ಕಾಮನ್ ಡಿಸ್ಚಾರ್ಜ್ ಅಂತಾನೆ ಹೇಳಬಹುದು ಡ್ಯೂರಿಂಗ್ ನಿಮ್ಮ ಫಸ್ಟ್ ಟ್ರೈಮಿಸ್ಟರ್ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಇದು ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂತ ಕಾಮನ್ ಅಂತಾನೆ ಹೇಳಬಹುದು ಸೋ ಆಲ್ಮೋಸ್ಟ್ ನಿಮಗೆ ಪೀರಿಯಡ್ಸ್ ಆಗುವಾಗ ಪೀರಿಯಡ್ಸ್ ಆಗೋ ಹಿಂದಿನ ದಿನಗಳಲ್ಲಿ ಹೆವಿ ಆಗಿ ಏನಾಗುತ್ತೆ ವೈಟ್ ಡಿಸ್ಚಾರ್ಜ್ ಅದೇ ತರ ಇರುತ್ತೆ ಇದೂನು ಕೂಡ ಸೋ ಪೀರಿಯಡ್ಸ್ ಮಿಸ್ ಆದಾಗ ಅದು ಇಂಡಿಕೇಟ್ ಆಗುತ್ತೆ ಅಂತಾನೆ ಹೇಳಬಹುದು ಸೋ ಪೀರಿಯಡ್ಸ್ ಅಲ್ಲಿ ಯಾತ್ರ ಥಿಕ್ನೆಸ್ ಇರುತ್ತೆ ಆತರ ವೈಟ್ ಡಿಸ್ಚಾರ್ಜ್ ಫ್ಲೋ ಇರುತ್ತೆ ಅದೇ ತರನೇ ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಇರುತ್ತೆ ಅಂತಾನೆ ಹೇಳಬಹುದು ಅಂದ್ರೆ ಲಿಕೋರಿಯಾಲಿ ಒಂದೇ ಒಂದು ಡಿಫರೆನ್ಸ್ ಏನು ಅಂದ್ರೆ ನಿಮಗೆ ಪೀರಿಯಡ್ಸ್ ಅಲ್ಲಿ ಆಗುವಂತ ವೈಟ್ ಡಿಸ್ಚಾರ್ಜ್ ಗೆ ಇದಕ್ಕೂ ಕಂಪೇರ್ ಮಾಡೋದಾದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಲ್ಲಿ ಆಗುವಂತ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಥಿಕ್ ಆಗಿರುತ್ತೆ ಹಾಗೆ ಸ್ವಲ್ಪ ಮೈಲ್ಡ್ ಸ್ಮೆಲ್ ಇರುತ್ತೆ ಸೋ ನೀವು ಇದರಿಂದ ಕಂಡುಹಿಡಿಯಬಹುದು ಮತ್ತೆ ಇನ್ನೊಂದೇನು ಅಂದ್ರೆ ಇದು ನಾರ್ಮಲ್ ಆಗಿ ಪೀರಿಯಡ್ಸ್ ಆಗುವಾಗ ಆಗುವಂತ ವೈಟ್ ಡಿಸ್ಚಾರ್ಜ್ ಗಿಂತ ಜಾಸ್ತಿ ಅಮೌಂಟ್ ನಲ್ಲಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅಂದ್ರೆ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳಬಹುದು ಸೋ ಯಾಕೆ ಈ ತರ ಆಗ್ತಾ ಇರುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ನಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಏನಿರುತ್ತೆ ಇದು ಅಧಿಕವಾಗಿ ವುಮನ್ಸ್ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೋ ಈಸ್ಟ್ರೋಜನ್ ಹಾರ್ಮೋನ್ ವುಮನ್ಸ್ ಬಾಡಿನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆದಾಗ ವಜೈನಾಗೆ ಬ್ಲಡ್ ಫ್ಲೋ ಕೂಡ ಜಾಸ್ತಿ ಆಗುತ್ತೆ ಸೋ ಈ ಬ್ಲಡ್ ಫ್ಲೋ ವೈಟ್ ಡಿಸ್ಚಾರ್ಜ್ ಆಗಿ ಆಚೆ ಬರುತ್ತೆ ಅಂತ ಹೇಳಬಹುದು ಸೋ ಇದರಿಂದ ಹೆವಿ ವೈಟ್ ಡಿಸ್ಚಾರ್ಜ್ ಆಗೋದು ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಅಲ್ಲಿ ಕಾಮನ್ ಅಂತಾನೆ ಹೇಳಬಹುದು ಲಿಕೋರಿಯಾ ಇಸ್ ನಾಟ್ ಹಾರ್ಮ್ಫುಲ್ ಅಂದ್ರೆ ಲಿಕೋರಿಯಾಯಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಇದರಿಂದ ಇನ್ನು ಬೇಬಿ ಹೆಲ್ತ್ ಡೆವಲಪ್ಮೆಂಟ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಲಿಕೋರಿಯಾ ಅನ್ನೋದು ನಿಮ್ಮ ವಜೈನಾದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅನ್ನ ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೋ ಇದು ಯಾವುದೇ ಕಾರಣಕ್ಕೂ ಇದು ಹಾರ್ಮ್ಫುಲ್ ಅಂತ ಹೇಳೋದಕ್ಕಾಗಲ್ಲ
सो इदिष्टु लिकोरिया बगे इन नेक्स्ट नोडोदाद्रे इन एरडनेदागी ईस्ट इन्फेक्षन इन ईस्ट इन्फेक्षन अंत नानु हेल्तीनी बट निम्गे याव तर आइडेंटिफाई माड्कोबहुदु ओब्ब प्रेग्नेंट लेडी अथवा गर्भिणी हेण्णु इदु नन्न आग्तिरोदु ईस्ट इन्फेक्षन हौदा अल्वा अन्नोदन्न हेगे फैंड औट् माड्कोबहुदु अंत केळोदाद्रे सो निम्म बाडिनल्लि आग्तिरोंत वैट् डिस्चार्ज् निंद निम्गे इरिटेशन् आग्ता इदे निम्गे इच्चिनेस् आग्ता इदे अथवा यूरिन् पास् माडुवाग बर्निंग् सेन्सेशन् आग्ता इदे ऊरि बर्ता इदे अंत हेळिद्रे सो इदु ईस्ट् इन्फेक्षन् इंद आगिरुवंत वैट् डिस्चार्ज् अंत अन्कोबहुदु इदु कूड कन्सिस्टेन्सी थिक् आगिरुत्ते थिक् आगि अंद्रे नार्मल् आगि लिकोरिया इंद बरोवंत तर वैट् डिस्चार्ज् अल्ल इदु अदक्किंत स्वल्प गट्टियागिरुत्ते सो ई तर गट्टियागिदे अथवा यूरिन् पास् माडुवाग निमगे एनादरू बर्निंग् सेन्सेशन् आग्ता इदे अंद्रे नीवु ईस्ट् इन्फेक्षन् इंद वैट् डिस्चार्ज् आग्ता इदे अंत अन्कोबहुदु सो ईस्ट् इन्फेक्षन् इंद आगुवंत वैट् डिस्चार्ज् कूड कामन् आगेने नार्मल् इदरिंद यावदे रीति सैड् एफेक्ट्स् आगोदिल्ल सो इतर ईस्ट् इन्फेक्षन् याके आगुत्ते अंत केळोदाद्रे प्रेग्नेंसी नल्ली पीएच लेवल एनिरुत्ते इदु इंबालेन्स्ड् आगिरुत्ते सो गर्भिणी हेण्णिन देहदल्लि पीएच लेवल एनिरुत्ते इदु इंबालेन्स्ड् आगिरुत्ते पीएच लेवल एनिरुत्ते इदु वजैनदल्लि बालेन्स्ड् आगिरुवुदु तुंबाने इंपार्टेंट सो ई तर बालेन्स्ड् आगिल्ल वेरि आग्ता इदे अंदाग ईस्ट् इन्फेक्षन् आगोदु कामन् इदरिंद यावदे रीति प्रॉब्लम्स् इल्ल डाक्टर् कन्सल्ट् माडो आवश्यकते इरल्ल सो इदु गर्भिणियरल्लि आगुवंत वैट् डिस्चार्ज् न वन् आफ् द कामन् सिम्टम् अंतने हेळबहुदु ಇನ್ನು ಮೂರನೇದಾಗಿ STI ಅಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಸೊ ಇದು ಒಂದು ರೀತಿಯ ಬ್ಯಾಕ್ಟೀರಿಯಲ್ ಹಾಗೇನೆ ವೈರಲ್ ಇನ್ಫೆಕ್ಷನ್ ಅಂತಾನೆ ಹೇಳ್ಬೋದು ಸೊ ಈ ತರ ಡಿಸ್ಚಾರ್ಜ್ ನಿಮಗೂ ಆಗ್ತಾ ಇದೆ ನೀವು ತಕ್ಷಣವಾಗಿ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾನೇ ಒಳ್ಳೆಯದು ಸೊ ಫರ್ದರ್ ಅಂದ್ರೆ ಪ್ರೆಗ್ನೆನ್ಸಿ ರಿಸ್ಕ್ ನ ಅವಾಯ್ಡ್ ಮಾಡೋದಕ್ಕೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾನೇ ಒಳ್ಳೆಯದು ಇದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಕೇಳೋದಾದ್ರೆ ಇದು ಯೂಶುವಲ್ ಆಗಿ ವೈಟ್ ಅಥವಾ ಯೆಲ್ಲೋ ಕಲರ್ ನಲ್ಲಿ ಇರುತ್ತೆ ಅದಕ್ಕೆ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಬಿಳಿ ಅಥವಾ ಹಳದಿ ಬಣ್ಣದಲ್ಲಿ ಡಿಸ್ಚಾರ್ಜ್ ಆಗೋದು ಕಾಮನ್ ಸಿಂಪ್ಟಮ್ ಇದ್ರದು ಇದರ ಜೊತೆಗೆ ಪ್ರೆಗ್ನೆಂಟ್ ವುಮನ್ ಯೂರಿನ್ ಪಾಸ್ ಮಾಡುವಾಗ ಸ್ವಲ್ಪ ವಜೈನ ಪೇನ್ ಬರುವಂತದ್ದು ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟ್ ಪೇನ್ ಬರುವಂತದ್ದು ಏನಂತೆ ಸೊ ಇದನ್ನ STI ಅಂತ ಅನ್ಕೋಬಹುದು ಅಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಸೊ ಈ ತರ ಇನ್ಫೆಕ್ಷನ್ ಯಾಕೆ ಆಗುತ್ತೆ ಅಂತ ಕೇಳೋದಾದ್ರೆ ನಿಮ್ಮ ಸೆಕ್ಷುಯಲ್ ಆಕ್ಟಿವಿಟೀಸ್ ಅಥವಾ ಇಂಟರ್ ಕೋರ್ಸ್ ಏನಿರುತ್ತೆ ಅದು ನಿಮ್ಮ ವಜೈನಾಗೆ ಹಾರ್ಮ್ಫುಲ್ ಆದಾಗ ಸೊ ಈ ತರ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ನಿಮ್ಮ ವೈಟ್ ಡಿಸ್ಚಾರ್ಜ್ ನಲ್ಲಿ ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ತಕ್ಷಣ ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕು ಸೊ ಇದು ಈಗಾಗಲೇ ಹೇಳಿದಂತ ಎರಡಕ್ಕಿಂತ ಸ್ವಲ್ಪನೇ ಇದು ತೊಂದರೆ ಆಗಬಹುದು ಸೊ ಅದಕ್ಕೋಸ್ಕರ ಡಾಕ್ಟರ್ ಕನ್ಸಲ್ಟ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೆ ಅದರ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನೀವು ಮೆಡಿಕೇಶನ್ಸ್ ನ ತಗೋಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಅಂತ ಇದು ಕೂಡ ಒಂದು ಕೈಂಡ್ ಆಫ್ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಬೋದು ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಇದು ಪ್ರೆಗ್ನೆಂಟ್ ವುಮನ್ ಅಂದ್ರೆ ಗರ್ಭಿಣಿ ಹೆಣ್ಣಿನ ವಜೈನದಲ್ಲಿ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಆದಾಗ ಕಾಣಿಸ್ಕೊಳ್ಳುವಂತ ಒಂದು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಬೋದು ಸೊ ಈ ಕಾರಣ ಏನಿದೆ ಇದು ತುಂಬಾನೇ ಸಿವಿಯರ್ ಅಂತ ಹೇಳ್ಬೋದು ಸೊ ಇದರಿಂದ ಕೆಲವೊಂದ್ಸರಿ ಪ್ರೀಮೆಚೂರ್ಡ್ ಬೇಬಿ ಹುಟ್ಟಬಹುದು ಅಥವಾ ಮಿಸ್ಕ್ಯಾರೇಜ್ ಆಗ್ಬೋದು ಸೊ ಇದರಿಂದ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ ಈ ತರ ಆಗ್ತಾ ಇದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ಕೋಬಹುದು ಅಂತ ಕೇಳೋದಾದ್ರೆ ಯೂರಿನ್ ಪಾಸ್ ಮಾಡುವಾಗ ತುಂಬಾನೇ ಪೇನ್ಫುಲ್ ವಜೈನ ಅಥವಾ ಪ್ರೈವೇಟ್ ಪಾರ್ಟ್ ತುಂಬಾನೇ ಪೇನ್ಫುಲ್ ಆಗಿ ಅನ್ಸಿದ್ರೆ ಅಥವಾ ನಿಮ್ಮ ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಆಗಿ ಇಲ್ಲ ಅಂದ್ರೆ ವೈಟ್ ಡಿಸ್ಚಾರ್ಜ್ ಅಲ್ಲಿ ತುಂಬಾನೇ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ಇದೆಲ್ಲ ನಿಮ್ಗೆ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಇಂದ ಆಗಿರುವಂತ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಬೋದು ಈ ತರ ಆದಾಗ ನಾನು ಆಗ್ಲೇ ಹೇಳ್ದಂಗೆ ಇದು ಸಿವಿಯರ್ ಲೆವೆಲ್ ಅಂತಾನೆ ಹೇಳ್ಬೋದು ಸೊ ಈ ತರ ಆದಾಗ ನಿಮ್ಗೆ ಈಗ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಯಾರ ಹತ್ರ ನೀವು ಪ್ರೆಗ್ನೆನ್ಸಿಗೆ ತೋರಿಸಿದ್ರ ಗೈನಕಾಲಜಿಸ್ಟ್ ಯಾರಿದ್ದಾರೆ ಅವರನ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಡೋ ಪ್ರಕಾರ ನೀವು ಮೆಡಿಕೇಶನ್ಸ್ ತಗೊಂಡ್ರೆ ಅವಾಯ್ಡ್ ಮಾಡಬಹುದು ರಿಸ್ಕ್ ಗಳನ್ನ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇದಿಷ್ಟು ಅಂದ್ರೆ ನಾಲ್ಕು ಕಾರಣಗಳು ಪ್ರೆಗ್ನೆನ್ಸಿನಲ್ಲಿ ವೈಟ್ ಡಿಸ್ಚಾರ್ಜ್ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಇನ್ಫಾರ್ಮೇಟಿವ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಅಥವಾ ನಿಮ್ ಈ ವಿಡಿಯೋ ಇಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದ್ರೆ ಲೈಕ್ ಮಾಡ್ಬೋದು ಹಾಗೆ ಆ ವಿಡಿಯೋನ ಹೆಲ್ಪ್ ಆಗೋಕೆ ಶೇರ್ ಮಾಡ್ಬೋದು ಸೊ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ